ಮೊದಲಾಗಿ ಮಳೆ ಅವಾಂತರಗಳೇನೆಲ್ಲ ಆಗಿದೆ ಅನ್ನೋದನ್ನ ಗಮನಿಸೋಣ. ಬೆಂಗಳೂರಿನಲ್ಲಿ ರಾತ್ರಿ ಆಗ್ತಿದ್ದ ಹಾಗೆ ಧಾರಾಕಾರ ಮಳೆ ಆಗ್ತಾ ಇದೆ. ಒಂದು ಗಂಟೆಗಳ ಕಾಲ ಸುರಿದ ಭಾರಿ ಮಳೆಯಿಂದ ಜನರು ಪರದಾಡಿದ್ದಾರೆ. ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ನಗರದ ರಸ್ತೆಗಳು ನದಿಯಂತಾಗಿದೆ. ವಾಹನ ಸವಾರರು ಮಳೆಗೆ ಹಿಡಿ ಶಾಪ ಹಾಕಿದ್ರು. ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿಯಾಯಿತು ಅನ್ನೋದರ ರಿಪೋರ್ಟ್ ಇಲ್ಲಿದೆ. बेंगलुरु एयरपोर्ट बड़ी केरियंते मारपाट आगिरुव दृश्यवन्नु कूड नोडबहुदु. देवनहळ्ळि बड़ी ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಂಭಾಗದ ರಸ್ತೆಯಲ್ಲಿ ನೀರು ನಿಂತಿರೋ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಕಂಪ್ಲೀಟ್ ಜುಲಾವೃತ. ಇನ್ನು ಏರ್ಪೋರ್ಟ್ ನಿಂದ ಹೊರಬರುವ ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಕೂಡ ಕಂಡುಬಂತು. ನಮ್ಮ ಬ್ರಾಡ್ಕಾಸ್ಟ್ ಇದ್ರ ಗಾಡಿಲಿ ಲೆಫ್ಟ್ ಅಲ್ಲಿ ಹಾಕೊಂಡು ನಿಂತಿದೀವಿ. ನರ್ಕ ಆಗೈತೆ ದಯವಿಟ್ಟು. ಎಲ್ಲಿ ಗೊತ್ತಾ, ನೀವು ಲೆಫ್ಟ್ ತಗೋ ಬತ್ತೀರಲ್ಲ ಬ್ಯಾರಿಕೇಟು, ಅಲ್ಲೇನೆ ಮಯೂರ ಬಿಟ್ಟು ಮುಂದಕ್ಕೇನೆ ಇರೋದು. ಏರ್ಪೋರ್ಟ್ ನ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಕಂಪ್ಲೀಟ್ ಜುಲಾವೃತವಾಗಿದೆ. ವಾಹನಗಳು ಮುಳುಗಡೆಯಾಗಿವೆ. ಏರ್ಪೋರ್ಟ್ ನಿಂದ ಹೊರಬರಲಿಕ್ಕೆ ವಾಹನಗಳಿಗೆ ಆಗ್ತಾ ಇಲ್ಲ. ಆ ಪರಿಪ್ರಮಾಣದಲ್ಲಿ ಏರ್ಪೋರ್ಟ್ ನ ಒಳಕ್ಕೆ ಮಳೆಯ ನೀರು ನುಗ್ಗಿರೋದನ್ನ ಕಾಣಬಹುದಾಗಿದೆ. ವಾಹನಗಳು ನಿಂತಲ್ಲೇ ನಿಂತಿರುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿದೆ. ಇನ್ನು ಯಾರು ಕೂಡ ಇಂತಹ ಸಂದರ್ಭದಲ್ಲಿ ವಾಹನಗಳ ಓಡಿಸ್ಬೇಡಿ, ಬಹಳ ಸಮಸ್ಯೆ ಆಗುತ್ತೆ ಅಂತ ಅಲ್ಲಿ ಕೆಲವರು ಮಾತನಾಡ್ಕೊಳ್ತಾ ಇದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇದು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಕಂಡುಬಂತ ದೃಶ್ಯ. ದೇವನಹಳ್ಳಿ ಪಟ್ಟಣದಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಕೆಂಪೇಗೌಡ ವೃತ್ತ ಜುಲಾವೃತವಾಗಿ ಕೆರೆಯಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ದೇವನಹಳ್ಳಿ ನಗರದೊಳಗೆ ಸಂಪರ್ಕಿಸುವ ವೃತ್ತದಲ್ಲಿ ನೀರು ನಿಂತು ಬೈಕು ಕಾರು ಎಲ್ಲ ಮುಳುಗಿ ಹೋಗಿವೆ. ತರಕಾರಿಗಳೆಲ್ಲ ನೀರು ಪಾಲಾಗಿದೆ. ಯಾವ ಲೆವೆಲ್ಗೆ ನೀರು ಹೊಡಿತಾ ಇದೆ ಅನ್ನೋದನ್ನು ನೋಡ್ತಾ ಇದ್ರಿ. ಮಳೆ ಜೋರು ಮಳೆ ಒಂದು ಕಡೆಯಲ್ಲಿ, ಅಲ್ಲಿ ವ್ಯಾಪಾರಕ್ಕಾಗಿ ತರಕಾರಿಗಳನ್ನು ಹಾಕ್ಕೊಂಡಿದ್ರು, ಎಲ್ಲವೂ ಕೂಡ ಈಗ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಅದನ್ನು ಎಕ್ಕಿ ತೆಗೆದು ಪಕ್ಕಕ್ಕಿಡುವಂತಹ ಕೆಲಸವನ್ನು ಆ ರೈತರು ಮಾಡ್ತಾ ಇದ್ದಾರೆ. ಇದು ದೇವನಹಳ್ಳಿ ಪಟ್ಟಣದಲ್ಲಿ ಭಾರೀ ಮಳೆ ಆಗ್ತಾ ಇರೋದರ ಪರಿಣಾಮವಾಗಿ ಕೆಂಪೇಗೌಡ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ದೇವನಹಳ್ಳಿ ನಗರದೊಳಗೆ ಸಂಪರ್ಕಿಸುವ ವೃತ್ತದಲ್ಲಿ ನೀರು ನಿಂತ ಪರಿಣಾಮವಾಗಿ ವಾಹನ ಸವಾರರಂತೂ ಹರಸಾಹಸ ಪಟ್ಟಿದ್ದಾರೆ. ಬೈಕ್ ಸವಾರರಂತೂ ಹೋಗಲಿಕ್ಕೆ ಸಾಧ್ಯವೇ ಆಗಲ್ಲ ಆ ರೀತಿಯಾದಂತಹ ಚಿತ್ರಣ. ತರಕಾರಿಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿಬಿಟ್ಟಿದೆ. ಮತ್ತೆ ಕೆರೆಯ ಅಕ್ಕಿಯಪ್ಪ ಗಾರ್ಡನ್ ಬಳಿ ಮನೆಗೆ ನುಗ್ಗಿದ ನೀರು ಅವಾಂತರ ಸೃಷ್ಟಿ ಮಾಡಿದೆ. ಮನೆಯಲ್ಲಿರೋ ಪಾತ್ರೆ ಸಾಮಾನು ಅಡುಗೆ ವಸ್ತುಗಳೆಲ್ಲವೂ ನೀರು ಪಾಲು. ನೀರನ್ನು ಹೊರಹಾಕೋದಕ್ಕೆ ಜನರು ಹರಸಾಹಸ ಪಡ್ತಿದ್ದಾರೆ.
ಓಕೆ, ಇದು ಮತ್ತಿಕೆರೆ ಅಕ್ಕಿಯಪ್ಪ ಗಾರ್ಡನ್ ಬಳಿ ಮನೆಗೆ ನೀರು ನುಗ್ಗಿದ್ರ ಪರಿಣಾಮವಾಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿರೋ ಸಾಮಾನು ಎಲ್ಲವೂ ಕೂಡ ನೀರಿನಲ್ಲಿ ತೊಯ್ದು ಹೋಗ್ಬಿಟ್ಟಿದೆ. ಹಾಗೋ ಹೀಗೋ ಮಾಡಿ ಮನೆಯಲ್ಲಿರೋಂಥ ನೀರನ್ನು ಆಚೆ ಹಾಕಿಬಿಡೋಣ ಅಂತ ಅವ್ರ ಪಾಪ ಕಷ್ಟಪಡ್ತಾ ಇದ್ದಾರೆ ಮನೆಯವರು. ಎಲ್ಲ ಸಾಮಾನುಗಳನ್ನು ಸಾಧ್ಯವಾದಷ್ಟು ಎತ್ತರಕ್ಕೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೆಲವು ಸಾಮಾನುಗಳಂತೂ ನೀರಿನಲ್ಲಿ ತೇಲ್ ಬರ್ತಾ ಇವೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರ್ತಿ. ಮಾರ್ತಿ, ಸದ್ಯ ತಾವೆಲ್ಲಿದ್ದೀರಿ? ಅಲ್ಲಿನ ಪರಿಸ್ಥಿತಿ ಏನಾಗಿದೆ? ಖಂಡಿತ ದಿವ್ಯ, ನಾನೀಗ ಮತ್ತಿಕೆರೆಯಲ್ಲಿರುವಂತಹ ಅಕ್ಕಿಯಪ್ಪ ಲೇಔಟ್ ಅಲ್ಲಿ ಇದ್ದೀನಿ. ಇಲ್ಲಿನ ದೃಶ್ಯಗಳು ಗಾರ್ಡನ್ ಅಲ್ಲಿ ನೋಡಬಹುದು, ಅಕ್ಕಿಯಪ್ಪ ಗಾರ್ಡನ್ ಅಂತ. ಇಲ್ಲಿ ಒಂದು ಮನೆಗೆ ನೀರು ನುಗ್ಗಿರುವಂತದ್ದು, ತಗ್ಗು ಪ್ರದೇಶ ಆಗಿರೋದ್ರಿಂದ ಇಲ್ಲಿನ ಒಂದು ನಾಲ್ಕೈದು ಮನೆಗೆ ನೀರು ನುಗ್ಗಿದ್ದಾರೆ. ಇವ್ರ ಮನೆಗೆ ಇಲ್ಲಿ ಹೆಚ್ಚದಾಗ್ತಿರುವಂತವ್ರ ಮನೆಯಲ್ಲಿ ಅತಿ ಹೆಚ್ಚು ನೀರು ನುಗ್ಗಿರುವಂತದ್ದು, ಅಕ್ಕಪಕ್ಕದ ಮನೆಗೂ ನೀರು ನುಗ್ಗಿರುವಂತದ್ದು. ಈಗ ಒಳಭಾಗದ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ, ಯಾಕಂದ್ರೆ ಇಡೀ ಮನೆ ಒಳಗಡೆ ನೀರು ನಿಂತಿರೋದು. ಈಗ ಕಾಂಪೌಂಡ್ ಅಲ್ಲಿ ನೀರು ಎತ್ತಾಕ್ತಿದ್ದಾರೆ, ಅಂದ್ರೆ ಮನೆಯ ಒಳಭಾಗದ ದೃಶ್ಯಗಳು ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಮನೆ ಒಳಗಡೆ ಏನ್ ನೀರಿತ್ತು ಆ ನೀರನ್ನೆಲ್ಲ ಎತ್ತು ಹೊರಗಾಕಿ ಈಗ ಇಲ್ಲಿ ವರಾಂಡದಲ್ಲಿ ಏನಿದೆ ಆ ನೀರನ್ನ ಎತ್ತಾಕುವಂತ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಇಡೀ ಮನೆಯಲ್ಲಿ ಆಲ್ಮೋಸ್ಟ್ ಒಂದು 2 ಅಡಿಗೂ ಹೆಚ್ಚಿನ ನೀರು ನಿಂತಿರುವಂತದ್ದು. ಆ ನೀರನ್ನೆಲ್ಲ ಮನೇಲಿ ಇದ್ದಂತ ಅಷ್ಟು ಪಾತ್ರೆ ಪಗಡಿಗಳು ಸಾಮಾನುಗಳು ನೀರಿನಲ್ಲಿ ತೇಲ್ತಿರುವಂತ ನೀರನ್ನ ಎತ್ತಾಕೋದಕ್ಕೆ ಹರಸಾಹಸ ಪಡ್ತಿರುವಂತದ್ದು ಈಗ ದೃಶ್ಯಗಳಲ್ಲಿ ನೀವು ನೋಡ್ತಿದ್ದೀರಾ. ಯಾವ ರೀತಿ ಅವರು ಮನೆ ಒಳಗಡೆ ಇದ್ದ ನೀರನ್ನೆಲ್ಲ ತೆಗೆದು ಈಚೆಗೆ ಅಂದ್ರೆ ಕಾಂಪೌಂಡ್ಗೆ ತಂದು ಹಾಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಈಗ ಕಾಂಪೌಂಡ್ ಇಂದ ಹೊರ ಹಾಕುವಂತದಂದ್ರೆ ರಸ್ತೆಗೆ ನೀರನ್ನ ಹೊರ ಹಾಕುವಂತ ಕೆಲಸನ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮಾಡ್ತಿರುವಂತದ್ದು ದೃಶ್ಯ ಕಾಣಿಸ್ತಿದೆ. ಮಗ ಮತ್ತೆ ಮನೆ ಕುಟುಂಬಸ್ಥರೆಲ್ಲ ನೀರನ್ನ ಹೊರ ಹಾಕೋದಕ್ಕೆ ಕಷ್ಟ ಪಡ್ತಿರುವಂತದ್ದು ಅವ್ರನ್ನೇ ಮಾತ್ರ. ಸರ್, ಮಳೆ ಬಂದಾಗೆಲ್ಲ ಇದೇ ರೀತಿ ಪ್ರಾಬ್ಲಮ್? ಇದೇ ರೀತಿ ಇದೆ ಸರ್, ನಾವು ಮಳೆ ಬಂದಾಗೆಲ್ಲ ಇದೇ ರೀತಿನೇ ಎತ್ತಾಗ್ತಾ ಹೋಗಿದೀವಿ. ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ, ನಾವೆಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದೀವಿ, ಯಾರು ಬರ್ತಾ ಇಲ್ಲ. ಏನ್ ಮಾಡೋಣ ನಾವು ಹೇಳಿ? ರಾತ್ರಿ ಎಲ್ಲ ಮಳೆ ಬಂದ್ರೆ ಪಕ್ಕದಲ್ಲೇ ಚೇಂಬರ್ ಬೇರೆ, ಪಕ್ಕದಲ್ಲೇ ಇದೆ ಚೇಂಬರ್, ನಮ್ದು ತಗ್ಗು ಮನೆ, ಒಂಚೂರು ಹೈಟ್ರು ಮಾಡ್ಕೊಡಿ ಅಂತ ನಾವು ಹೇಳಿದ್ವಿ, ಕೇಳಿಕೊಂಡಿದೀವಿ. ಯಾರಿಗೂ ನಮ್ಗೆ ನಾವು ಸಹಾಯ ಮಾಡಿಲ್ಲ, ಯಾರು ಬಂದೇ ಇಲ್ಲ. ಮಳೆ ಬಂದಾಗೆಲ್ಲ ಮನೆಯಲ್ಲಿ ಯಾವೆಲ್ಲ ವಸ್ತುಗಳು ನೀರಿಗೆ ಹೋಗಿದೆ ಸರ್? ರಾಗಿ, ಅಕ್ಕಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹೋಗಿದೆ, ಇದ್ರಲ್ಲಿ ಟಮಾಟ ಎಲ್ಲ, ಸಿಲಿಂಡರ್ ಎಲ್ಲ. ಏನ್ ಮಾಡೋಣ ಹೇಳಿ ಸರ್? ಇದು ಅವರ ಮಾತು ದಿವ್ಯ. ಅಂದ್ರೆ ಮನೇಲಿದ್ದಂತ ಅಷ್ಟು ವಸ್ತುಗಳು ನೀರಿಗೆ ಹೋಗಿರುವಂತದ್ದು. ಅಂದ್ರೆ ಅವರ ಮಿಸಸ್ ಕೂಡ ಅಲ್ಲೇ ಇದಾರೆ, ಅವರನ್ನು ಕೇಳೋಣ. ಅಮ್ಮ, ಏನೆಲ್ಲ ವಸ್ತುಗಳು ನೀರಿಗೆ ಹೋಗಿದೆ ಅಮ್ಮ? ಸರ್, ರಾಗಿ ಮುಟ್ಟೆ ಎಲ್ಲಾನು ಒಳಗಡೆ ಹೊತ್ತು ಒಂದ್ 2 ಅವರ್ ಇಂದ ನೀರ್ ಬಂದಾಗೆಲ್ಲ ಇದೇ ತರನೇ ಎತ್ತಾಕ್ತಿವಿ. ನಾವು ಎಲ್ಲಾರ್ಗು ಕಂಪ್ಲೇಂಟ್ ಮಾಡಿದೀವಿ, ಹಿಂಗ್ ಯಾವಾಗ ನೀರ್ ಬರುತ್ತೆ ಅಂದ್ರೆ ಸ್ವಲ್ಪ ದಿನ ಕಾಯ್ಬೇಕು ಅಂತಾರೆ. ಸ್ವಲ್ಪ ದಿನ ಕಾಯ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಮಕ್ಕಳು ಮರಿನ ಹಾಕೊಂಡು ಲ್ಯಾಟ್ರಿನ್ ಇಂದ ನೀರ್ ಬರುತ್ತೆ, ಇಲ್ಲಿಂದ ಅಂದ್ರೆ ಚೇಂಬರ್ ಇಂದ ನೀರ್ ಬರ್ತಾ ಇರೋದು. ಅದನ್ನ ಹೇಳಿದ್ರೆ ಇನ್ನ 1 ವಾರ ಆಗುತ್ತೆ ಅಂತ ಹೇಳ್ತಾರೆ. ನಾವ್ ಅಲ್ಲಿವರೆಗೂ ಸುಮಾರು ದಿನ ಇವಾಗ ಅಲ್ಲಿ ರಿಕವರಿ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನಾವು ಹುಷಾರಿಲ್ಲ, ನನ್ಗೆ ಇಲ್ಲಿ ಏನು ಎಷ್ಟೊಂದ ಎತ್ತಾಗಿದ್ರೆ. ನಾನು ನನ್ನ ಮಗ ಇವಾಗ ಕೆಲ್ಸದಿಂದ ಅವ್ರು ಬಂದ್ರು, ಇವಾಗೆ ಬಂದಿದ್ದವ್ರು. ಎಷ್ಟು ಗಂಟೆ ಆಗಿತ್ತಾರ ಆಗಿತ್ತಮ್ಮ? ಎಷ್ಟು ಗಂಟೆಯಿಂದ ನೀರು ಎತ್ತಾಕ್ತಿದ್ದೀರಾ? 2 ಅವರ್ ಇಂದ ಎತ್ತಾಕ್ತಾ ಇದೀವಿ ಸರ್, 2 ಅವರ್ ಇಂದ ಎತ್ತಾಕ್ತಾ ಇದೀವಿ. ನಾನು ನನ್ನ ಮಗ ಒಳಗಡೆ ಇಂದ ಒಳಗಡೆ ಎಲ್ಲಾದ್ರೂ ನಾವ್ ಏನ್ ಮಾಡೋದು ಅಂತ ಹೇಳಿ ಎತ್ತಿ 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 ಹುಯ್ತಾ ಇದೀವಿ. ಮಳೆ ಬಂದ್ರೆ ಸಾಕು, ಮನೆ ಒಳಗಡೆ ನೀರ್ ಹೋಗ್ಬಿಡುತ್ತೆ. ಇದಿಷ್ಟು ದಿವ್ಯ ಅವ್ರ ಮನೆಯವ್ರು ಹೇಳ್ತಿರುವಂತ ಮತ್ತು ಇಲ್ಲಿ ಮಳೆ ಬಂತು ಅಂದ್ರೆ ಇಲ್ಲಿ ಸುತ್ತಮುತ್ತ ಇರುವಂತ 4-5 ಮನೆಗೆ ಇದೇ ರೀತಿಯ ಪರಿಸ್ಥಿತಿ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಮನೆ ಒಳಗಡೆ ನೀರ್ ತುಂಬಿಕೊಳ್ಳುತ್ತೆ, ನೀರನ್ನ ಹೊರ ಹಾಕೋದಕ್ಕೆ ನಮಗೆ 2 ಗಂಟೆ 3 ಗಂಟೆ ಕೆಲಸ ಆಗತ್ತೆ. ಮನೇಲಿದ್ದಂತ ಅಷ್ಟು ವಸ್ತುಗಳು ನೀರಿಗೆ ಹೋಗಿದೆ ಅಂತ ಹೇಳ್ತಿರುವಂತದ್ದು ದಿವ್ಯ. ಥ್ಯಾಂಕ್ ಯು ಮಾರ್ತಿ, ನಿಮ್ಮೆಲ್ಲ ಮಾಹಿತಿಗೆ. ಮಳೆಯಿಂದಾಗಿ ನಗರದ ಹಲವೆಡೆ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಓಕುಳಿಪುರಂನಿಂದ ಮಲ್ಲೇಶ್ವರದ ಕಡೆಗೆ ಸಾಗುವ ರಸ್ತೆಯಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಮಯ ವಾತಾವರಣ. ಓಕುಳಿಪುರಂನ ಕೃಷ್ಣಮೆಲ್ಲ ಸಿಗ್ನಲ್ನಲ್ಲಿ ಸಂಪೂರ್ಣ ಸಂಚಾರ ದಟ್ಟಣೆಯಾಗಿದ್ದು ಪೊಲೀಸರು ಟ್ರಾಫಿಕ್ ಕಂಟ್ರೋಲ್ ಮಾಡುವುದರಲ್ಲಿ ಹರಸಾಹಸ ಪಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನಾಗೇಶ್, ಸದ್ಯ ಓಕುಳಿಪುರಂನಲ್ಲಿ ಮಳೆಯಾದ ಪರಿಣಾಮವಾಗಿ ಉಂಟಾಗಿದ್ದಂತಹ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಕಂಟ್ರೋಲ್ ಆಗಿದೆಯಾ? ಈಗಾಗಲೇ ಬೆಂಗಳೂರಿನಲ್ಲಿ ಸತತವಾಗಿ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿರಬಹುದು. ಬೆಂಗಳೂರಿನ
ಹಲವು ಕಡೆ ಕೆಲವು ಕಡೆ ಕಾಂಪೌಂಡ್ ಬಿದ್ದು ಅವಾಂತರವನ್ನು ಸೃಷ್ಟಿ ಮಾಡಿದ್ರೆ ರಸ್ತೆಗಳೆಲ್ಲವೂ ಕೂಡ ಒಂದು ರೀತಿ ಕೆರೆಯಂತಾಗಿರುವಂತಹ ದೃಶ್ಯಗಳಿಗೂ ಕೂಡ ಕಂಡು ಬರ್ತಾ ಇರುವಂಥದ್ದು. ಯಾಕಂದ್ರೆ ಸತತ ಒಂದು ಗಂಟೆಗೂ ಹೆಚ್ಚು ಕಾಲ ಸುರಿದಂತಹ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಎಲ್ಲರೂ ಕೂಡ ಮನೆಗೆ ಹೋಗುವಂತ ಸಂದರ್ಭದಲ್ಲೇ ದೊಡ್ಡ ಮಟ್ಟದಲ್ಲಿ ಮಳೆ ಬಂದಿದ್ರಂತೆ. ವಾಹನ ಸವಾರರು ಎಲ್ಲ ಒಂದು ಕಡೆ ಮನೆಗೆ ಹೋಗಲಿಕ್ಕೆ ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜೊತೆಗೆ ಮೆಜೆಸ್ಟಿಕ್ ಇಂದ ಮಲ್ಲೇಶ್ವರಂ ಮಾರ್ಗವಾಗಿ ಹೋಗುವಂತ ರಸ್ತೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಇತ್ತು. ಈಗ ಟ್ರಾಫಿಕ್ ಜಾಮ್ ತಹಬದಿಗೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಇರುವಂಥದ್ದು. ಆದರೆ ಸತತವಾಗಿ ಸುರಿದಂಥ ಮಳೆ ಬೆಂಗಳೂರಿನ ಹಲವು ಕಡೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿಸಿರುವಂಥದ್ದು. ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ಕೂಡ ನೀರು ನುಗ್ಗಿರೋದ್ರಿಂದ ಮಳೆಯ ಈ ಒಂದು ಅವಾಂತರದಿಂದ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥ ಸ್ಥಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ದಿವ್ಯಜ್ಯೋತಿ. ಓಕೆ ನಾಗೇಶ, ಸದ್ಯ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಪೊಲೀಸರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹರಸಾಹಸ ಮಾಡ್ತಿದ್ರು, ಈಗ ಅವ್ರಿಗೊಂದು ಸ್ವಲ್ಪ ರಿಲ್ಯಾಕ್ಸ್ ಸಿಕ್ಕಿದೆಯಾ ಹೇಗೆ? ಖಂಡಿತವಾಗ್ಲೂ ದಿವ್ಯ ಜ್ಯೋತಿ, ಏನು ಮಳೆ ಆರಂಭವಾದ ಕ್ಷಣದಿಂದಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ವಾಹನಗಳು ಸಂಚಾರ ದಟ್ಟಣೆಯಲ್ಲಿ ಟ್ರಾಫಿಕ್ ಅನ್ನು ಉಂಟಾಗಿತ್ತು. ಆ ಟ್ರಾಫಿಕ್ ಉಂಟಾದಂತಹ ಸಂದರ್ಭದಲ್ಲಿ ಕೆಲವು ಗಂಟೆ ಪೊಲೀಸರು ಎಲ್ಲ ಒಂದು ಕಡೆ ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಕಷ್ಟು ಹರಸಾಹಸವನ್ನು ಉಂಟು ಮಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಆದರೆ ಸದ್ಯ ಮಳೆ ಈಗ ತಹಬದಿಗೆ ಬಂದಿರೋದ್ರಿಂದ ಹಂತ ಹಂತವಾಗಿ ಟ್ರಾಫಿಕ್ ಕ್ಲಿಯರ್ ಮಾಡುವಲ್ಲಿ ಸಂಚಾರಿ ಪೊಲೀಸರು ಯಶಸ್ವಿ ಆಗಿರುವಂತಹದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಮಳೆ ಬಂದರೆ ಬೆಂಗಳೂರಿನಲ್ಲಿ ಅವಾಂತರಗಳ ಸರಮಾಲಿನೆ ಕಾಣಸಿಗುತ್ತೆ. ಧಾರಾಕಾರ ಮಳೆಗೆ ಶೇಷಾದ್ರಿಪುರಂ ಶಿರೂರು ರಸ್ತೆಯಲ್ಲಿ ಮರವೊಂದು ಧರೆಗುರುಳಿದೆ. ಪರಿಣಾಮ ಮಂತ್ರಿ ಮಾಲ್ ಕಡೆಗೆ ಸಾಗುವ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮರ ಬಿದ್ದಿರುವ ರಸ್ತೆಯಲ್ಲೇ ವಾಹನ ಸವಾರರು ಪರದಾಡಿ ಹೋಗಬೇಕಾದಂತಹ ಪರಿಸ್ಥಿತಿ.